ಕೆಲವೊಬ್ಬರು ಮುಖ ತೋರಿಸ್ತೇನೆ, ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅದೊಂದು ಸಕ್ಸಸ್ ಅಂತಲೇ ಹೇಳ್ಬೋದು. ಸೌತೆಕಾಯಿ ಪಲ್ಯ ರೈಸ್ ಮಾಡಬೇಕು, ತೊಳೆದಿಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಹೈಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸುಮಾರು ಸಾಯಂಕಾಲ 5 ಗಂಟೆ ಇವಾಗ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಂಡೋರ್ಗೂ ನೋಡಿ, ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮನೇಲಿ ಅಂದಮೇಲೆ ಸಿಂಪಲ್ ವ್ಲಾಗ್ಸೇ ಬರ್ತಾ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡೈಲಿ ಹೊರಗಡೆ ಹೋಗಿ ವ್ಲಾಗ್ ಮಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ, ಡೆಡಿಕೇಟೆಡ್ ಆಗಿಯೇ ಇರಬೇಕು ಅದೆಲ್ಲ ಮಾಡಬೇಕು ಅಂದರೆ. ಸೊ ನಮಗೆ ಎಷ್ಟು ಸಾಧ್ಯನೋ ಅಷ್ಟರಲ್ಲಿನೇ ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಎಷ್ಟೋ ಜನ ಮುಖ ತೋರಿಸ್ದೇನೂ ಸಹ ಸಕ್ಸಸ್ ಆಗಿರೋದು ಉಂಟು ಈ ಒಂದು ಯೂಟ್ಯೂಬಲ್ಲಿ. ನಾವು ದುಡ್ಡು ಖರ್ಚು ಮಾಡಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿ ಅಥವಾ ಬೇರೆ ಬೇರೆ ಕಂಟೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ವ್ಲಾಗ್ ಮಾಡೋಕ್ಕಿತ್ತು, ನಮ್ಮಲ್ಲಿ ಏನಿದೆ, ಎಷ್ಟಿದೆ, ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಅದರಲ್ಲಿನೇ ನಾವು ಸಕ್ಸಸ್ ಕಾಣೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಕೆಲವೊಬ್ಬರು ಮುಖ ತೋರಿಸ್ತೇನೆ, ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅದೊಂದು ಸಕ್ಸಸ್ ಅಂತಲೇ ಹೇಳ್ಬೋದು. ಅದೊಂದು ನಮಗೆ ಇನ್ಸ್ಪೈರ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಏನು ಮಾಡೋದಪ್ಪ, ಬೇರೆ ಬೇರೆ ಕಂಟೆಂಟ್ ಯಾವ ರೀತಿ ಕೊಡೋದು, ನಾವು ಸಕ್ಸಸ್ ಆಗ್ತೀವೋ ಇಲ್ವೋ ಅನ್ನೋ ಭಯ ಇರುತ್ತಲ್ವಾ. ಸೊ ಅಂಥವ್ರಿಗೆ ಆ ಒಂದು ಯೂಟ್ಯೂಬ್ ಚಾನಲ್ಗಳು ತುಂಬಾ ಮೋಟಿವೇಟ್ ಮಾಡುತ್ತೆ, ಇನ್ಸ್ಪೈರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಷ್ಟು ಇರುತ್ತೋ ಅಷ್ಟರಲ್ಲಿನೇ ನಮ್ಮ ಟ್ಯಾಲೆಂಟನ್ನು ತೋರಿಸ್ತಾ ಹೋಗೋದು ಬೆಟರ್ ಅನಿಸುತ್ತೆ. ಡೈಲಿ ವ್ಲಾಗರ್ ಅಂದಮೇಲೆ ಏನೋ ಸುಮ್ಮನೆ ಮಾತಾಡಿ ಬಿಡೋದಲ್ಲ, ಒಂದು ಯಾವುದಾದ್ರೂ ನಿಮಗೆ ಮೆಸೇಜ್ ಆಗಿರ್ಬೋದು ಅಥವಾ ಟಿಪ್ಸ್ ಆಗಿರ್ಬೋದು, ಮೋಟಿವೇಟ್ ಆಗಿರ್ಬೋದು ಸಿಗುತ್ತೆ, ಸಿಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಆದಷ್ಟು ಬೇಗ 5,000 ಸಬ್ಸ್ಕ್ರೈಬರ್ಸನ್ನು ಯಾವಾಗ ನೋಡ್ತೀನಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಇಷ್ಟು ದಿನ ಆ ಫೀಲೇ ಇರಲಿಲ್ಲ ನನಗೆ, 1,000 2,000 ಸಬ್ಸ್ಕ್ರೈಬರ್ಸ್ ಆದಾಗ ಆ ಫೀಲ್ ಇರಲಿಲ್ಲ. ಬಟ್ ಇವಾಗ ಹತ್ರ ಆಗ್ತಾ ಇದೆ, 5,000 ಸಬ್ಸ್ಕ್ರೈಬರ್ಸ್ಗೆ ಅಂದಾಗ ಏನೋ ಒಂಥರ ಖುಷಿ. ನಾನು ಯಾವುದೂ ಸೆಲೆಬ್ರೇಷನ್ ಮಾಡಿಲ್ಲ, ಮೋನಿಟೈಜೇಷನ್ ಅಪ್ಲೈ ಮಾಡಿದ್ದು. ಸೊ ಮೋನಿಟೈಜೇಷನ್ ಆನ್ ಆಗಿದ್ದು ಸೆಲೆಬ್ರೇಷನ್ ಮಾಡಲಿಲ್ಲ. ಹಾಗೆ 2,000 ಸಬ್ಸ್ಕ್ರೈಬರ್ಸು, 1,000 ಸಬ್ಸ್ಕ್ರೈಬರ್ಸು ಈ ಥರ ಒಂದೊಂದು ಹಂತದಲ್ಲಿನೂ ಕೆಲವೊಂದು ಸೆಲೆಬ್ರೇಷನ್ ಮಾಡ್ತಿರ್ತಾರೆ, ಬಟ್ ನಾನು ಅದು ಯಾವುದೂ ಮಾಡಿಲ್ಲ. ನೋಡೋಣ 5,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಫ್ಯಾಮಿಲಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅನಿಸ್ತಾ ಇದೆ. ನೋಡೋಣ, ಆದಷ್ಟು ಬೇಗ ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಪಟಪಟ್ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದರೆ ಅವರು ಸಹ ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆದಷ್ಟು ಬೇಗ ರೀಚ್ ಆಗ್ತೀವಿ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಆಶೀರ್ವಾದ ಮತ್ತು ಪ್ರೋತ್ಸಾಹ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇನ್ನೂ ನಾನು ಒಳ್ಳೆ ಒಳ್ಳೆ ರೀತಿ ವಿಡಿಯೋ ಕೊಡಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಓಕೆನಾ? ಬನ್ನಿ, ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಇರ್ತೀನಿ. ಇವಾಗ ಏನೂ ಇಲ್ಲ, ಕಸ ಗುಡಿಸಿ ದೇವ್ರ ದೀಪ ಹಚ್ಚಬೇಕು ಅಷ್ಟೇ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಊಟ ಆದಮೇಲೆ. ಇವಾಗಿನ ಕೆಲಸ ಇಷ್ಟೇ. ನೈಟ್ ಅಡುಗೆ ಅಂತೂ ನೋಡೋಣ, ಏನಾದರೂ ಮಾಡಿದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆ, ಬನ್ನಿ. ಹಾಗೆ ಸ್ವಲ್ಪ ಗಣೇಶನ ಕೂಡ ನೋಡೋಕೆ ಹೋಗೋಣ ಅಂತ ಹೇಳಿದರು ಹಸ್ಬೆಂಡು. ಅವ್ರು ಬಂದಮೇಲೆ ಏನಾಗುತ್ತೆ ಅಂತ ನೋಡೋಣ. ಇವಾಗ ನಾನು ಕರ್ಬೂಜ ಹಣ್ಣು ತೊಗೊಂಡು ಬಂದಿದ್ದರು. ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಇದು, ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು ಹಣ್ಣು, ಯಾಕಂದರೆ ಇದರಲ್ಲಿ ಸ್ವೀಟ್ ಅಂಶ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಆರಾಮಾಗಿ ಒಂದು ಫ್ರೂಟನ್ನು ತಿನ್ಬೋದು. ಜ್ಯೂಸ್ ಅಂತೂ ಸಖತ್ತಾಗತ್ತೆ. ನಾನು ಲಾಸ್ಟ್ ಹಿಂದಿನ ದಿನಗಳಲ್ಲಿ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ತೋರಿಸಿದ್ದೀನಿ. ಲಿಂಕ್ ಏನಾದರೂ ಸಿಕ್ಕರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗತ್ತೆ. ಇದು ತುಂಬ ಸಪ್ಪಗಿರೋದ್ರಿಂದ ಕೆಲವೊಬ್ಬರು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಕೂಡ ತಿಂತಾರೆ, ಹಾಗೆ ತಿಂದರೂ ಇನ್ನೂ ಒಳ್ಳೆಯದು. ಸಕ್ಕರೆ ಹಾಕಿದಾಗ ಅದೊಂದು ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಯಾರಿಗೆಲ್ಲ ಇಷ್ಟ ಈ ಒಂದು ಕರ್ಬೂಜ ಹಣ್ಣು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಫ್ರೂಟ್ಸ್ ಕಟ್ ಮಾಡಿದ್ದೀನಿ. ಇವಾಗ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಜ್ಯೂಸ್ ಮಾಡಿ ಕೊಡಬೇಕು. ಇಲ್ಲಿ ಎಲ್ಲ ಪಾತ್ರೆನ ತೊಳೆದಿಟ್ಟಿದ್ದೀನಿ ಊಟ ಮಾಡಿದ್ಮೇಲೆ. ಇದೆಲ್ಲ ಹೊಂದಿಸ್ಕೊಳ್ಬೇಕು, ಇವಾಗ ಜೋಡಿಸ್ಬೇಕು.
ಯಾವಾಗಲೂ ಶೇರ್ ಮಾಡ್ತಾ ಇರ್ತೀನಲ್ವ, ನಿಮಗೆ ಬೋರ್ ಅನ್ಸ್ಬಾರ್ದು ಅಂತ ಏನು ಶೇರ್ ಮಾಡಲ್ಲ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು, ಸೊ ಅವ್ರಿಗೆ ನಾನು ಸ್ವಲ್ಪ ಜ್ಯೂಸ್ ಮಾಡಿ ಕೊಟ್ಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀವಿ ಗಣೇಶನ ನೋಡಲಿಕ್ಕೆ ಅಂತ ಹೇಳಿ. ನಿನ್ನೆ ಬರಬೇಕು ಅಂದ್ವಿ, ಅವರು ಆಫೀಸಿಂದ ಲೇಟಾಗಿ ಬಂದಿದ್ದಕ್ಕೆ ಬರೋಕ್ಕಾಗಲಿಲ್ಲ. ಸಾರಿ, ಇದರಲ್ಲಿ ಕೆಲವೊಂದು ವಿಡಿಯೋ ನಿಮಗೆ ರಿಪೀಟ್ ಆಗಿರ್ಬೋದು, ನಾನು ಅಂದರೆ ಎಡಿಟ್ ಮಾಡಬೇಕಾದ್ರೆ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಕೆಲವೊಂದು ಸಲ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ರಿಪೀಟ್ ಬಂದಿದೆ ಅಂದ್ಕೊತೀನಿ ಕೆಲವೊಂದು ವಿಡಿಯೋಸ್ ಇಲ್ಲಿ ನೋಡ್ಬೋದು. ಗಣೇಶನ ಒಂದು 5 ಗಣೇಶನ ನೋಡಿದ್ವಿ ಇವತ್ತು, ತುಂಬಾ ಚೆನ್ನಾಗಿದೆ ಅಲ್ವಾ. ಈ ಒಂದು ಗಣೇಶನ ಹಬ್ಬ ಬಂದರೆ ಎಲ್ರಿಗೂ ಖುಷಿನೇ ಖುಷಿ ಅಂತ ಹೇಳ್ಬೋದು. ಹಾಗೆ ಪ್ರಸಾದ ಕೂಡ ಸಿಕ್ತು, ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಹಾಗಾಗಿ ಸ್ವಲ್ಪ ಕೈಯಲ್ಲಿನೇ ಪುಳಿಯೋಗರೆ ಇಸ್ಕೊಂಡು ಪ್ರಸಾದ ತೊಗೊಂಡ್ಬಿಟ್ಟು ಮನೆ ಕಡೆ ಬರ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಒಂದು 4-5 ಗಣೇಶನ ನೋಡ್ಕೊಂಡು ಬಂದ್ವಿ. ಈಗ ಸೆಕೆಂಡ್ ಡೇ ಅಲ್ವಾ, ಸ್ವಲ್ಪ ರಶ್ ಇರುತ್ತೆ, ಗಣೇಶ ಹೋಗೋವರೆಗೂ ಹೀಗೆ ಇರುತ್ತೆ. ಮಧ್ಯಾಹ್ನ ಜೋಳದ ರೊಟ್ಟಿ ಮಾಡಿದ್ದೆ ನೋಡ್ಬೋದು, ಹಾಗಾಗಿ ಇವಾಗ ಏನು ಅಡುಗೆ ಜಾಸ್ತಿ ಇಲ್ಲ, ನೋಡಬೇಕು ಬ್ರೌನ್ ರೈಸ್ ಅಥವಾ ವೈಟ್ ರೈಸ್ ಏನಾದರೂ ಮಾಡಬೇಕು. ಹೆಸರುಕಾಳಿನ ಗ್ರೇವಿ ನೋಡಿ, ಸೌತೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ, ಹಾಗೆ ಟೊಮೆಟೊ ಸಾಂಬಾರ್, ಇದು ಸೌತೆಕಾಯಿ ಪಲ್ಯ. ರೈಸ್ ಮಾಡಬೇಕು, ತೊಳೆದು ಇಟ್ಟಿದ್ದೀನಿ, ಇಲ್ಲಿ ಬಂದು ಸಾಂಬಾರ್. ಓಕೆ, ಇಷ್ಟೆಲ್ಲ ಅಡುಗೆಗೆ ಇದೆ, ಹಾಗಾಗಿ ಏನು ಶೇರ್ ಮಾಡ್ತಾ ಇಲ್ಲ ಇವಾಗ ನಿಮಗೆ, ಇರೋದನ್ನೇ ಊಟ ಮಾಡಬೇಕು. ಬಿಸಿ ರೈಸ್ ಒಂದಿಷ್ಟು ಮಾಡಬೇಕು ಅಷ್ಟೇ. ತುಂಬ ದಿನ ಆಗಿತ್ತು ನಾನು ಮಾಡಿರೋ ರೊಟ್ಟಿ ತೋರಿಸಿರಲಿಲ್ಲ ನಿಮಗೆ, ನೋಡ್ಬೋದು ಸ್ವಲ್ಪ ದಪ್ಪ ಆಗುತ್ತೆ ನಾನು ಮಾಡೋ ರೊಟ್ಟಿ. ಜೋಳದ ರೊಟ್ಟಿ ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ನಾನು, ಹಾಗಾಗಿ ಜೋಳದ ರೊಟ್ಟಿ ಮಾಡಿದ್ದೀನಿ. ಪಲ್ಯ ಇಲ್ಲೇ ಸಲಾಡ್ಸ್ ಒಂದು ಸ್ವಲ್ಪ ಕಟ್ ಮಾಡಬೇಕು, ಸೌತೆಕಾಯಿ ಕ್ಯಾರೆಟು ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಬೇಕು. ಇಲ್ಲಿ ಅಕ್ಕಿ ತೊಳೆದಿಟ್ಟಿದ್ದೀನಿ. ಓಕೆ, ಇನ್ನು ಪಾತ್ರೆ ಎಲ್ಲ ಜೋಡಿಸಿಲ್ಲ ನಾನು, ಆಗಲೇ ನಿಮಗೆ ತೋರಿಸಿದೆ ಅಷ್ಟೇ. ಬನ್ನಿ ಊಟ ಮಾಡೋಣ. ಸೊ ಮೊಸರು ಮತ್ತು ಶೇಂಗಾ ಚಟ್ನಿ, ಹಾಗೆ ಸೌತೆಕಾಯಿ ಪಲ್ಯ, ಮತ್ತು ಹೆಸರುಕಾಳು ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ. ಸಬ್ಬಸಿಗೆ ಪಲ್ಯ ಏನಾದರೂ ಸೊಪ್ಪು ಇದ್ದರೆ ನಾನು ಉದ್ರ ಉದ್ರಾಗಿ ಮಾಡಿರ್ತೀನಿ. 1 ವೀಕ್ ಆಗಿತ್ತು ರೊಟ್ಟಿ ಮಾಡಿರಲಿಲ್ಲ, ಸೊ ಇವತ್ತು ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಊಟ ಮಾಡಿದ್ರೆ ಅದೇನೋ ಖುಷಿ, ಒಂಥರ ಹೊಟ್ಟೆ ತುಂಬಿದಂಗೂ ಆಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಲ್ವಾ. ಸೊ ಊಟ ಮಾಡಿಬಿಟ್ಟು ಇಲ್ಲಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ನಾನು ಈವ್ನಿಂಗ್ ವ್ಲಾಗ್ ಅಷ್ಟೇ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಎಷ್ಟಾಗುತ್ತೋ ಅಷ್ಟೇ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಇವತ್ತಿನ ವ್ಲಾಗ್ ಪುಟ್ಟ ವ್ಲಾಗ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಂಡ್ವರೆಗೂ ನೋಡಿ, ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಥ್ಯಾಂಕ್ ಯು.